ಈ ಭಾರತೀಯ ಜನತಾ ಪಕ್ಷದವರಿಗೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ನಮ್ಮ ಪೋಸ್ಟ್ಗಳನ್ನ, ಫ್ಲೆಕ್ಸ್ಗಳನ್ನ ಅರ್ಧಾಗ್ತಕ್ಕಂಥ ಮುಸಿ ಬಳಿತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಎಚ್ಚರಿಕೆಯ ಮಾತನ್ನ ಕೊಡ್ತಾ ಇದ್ದೇನೆ, ನೀವು ಇದೇ ರೀತಿ ಮುಂದೂಡಿದ್ರೆ ಭಾರತೀಯ ಜನತಾ ಪಕ್ಷದ ಯಾವ ನಾಯಕರು ಕೂಡ ಕರ್ನಾಟಕ ರಾಜ್ಯದಲ್ಲಿ ತಿರುಗಾಡಬಾರದು ಅದನ್ನ ಮಾಡತಕ್ಕಂಥ ಶಕ್ತಿ ಕಾಂಗ್ರೆಸ್ ಕಾರ್ಯಕರ್ತರಿಗಿದೆ ಅಂತಕ್ಕಂಥ ಮಾತು. ನಾನು ನಿನ್ನೆ ಮೊನ್ನೆ ಪೊಲೀಸ್ನವರು ಮಾತಾಡಿದ್ದೇನೆ, ಆದರೂ ಕೂಡ ಈ ಕುಟಿಲ ಪ್ರಯತ್ನಗಳನ್ನ, ಕೆಟ್ಟ ಪ್ರಯತ್ನಗಳನ್ನ ಅವರು ಮಾಡ್ತಾ ಇದ್ದಾರೆ. ನಾನು ಪೊಲೀಸ್ನವ್ರಿಗೆ ಹೇಳ್ತೇನೆ, ಇನ್ನು 6 ತಿಂಗಳಾದ ತಕ್ಷಣ ಕರ್ನಾಟಕದಲ್ಲಿ ಸರ್ಕಾರ ಬದಲಾವಣೆ ಆಗ್ತದೆ, ಕಾಂಗ್ರೆಸ್ ಪಕ್ಷ ಮತ್ತೆ ಅಂಕಾರ ಬರ್ತದೆ. ಇದನ್ನ ಗಮನದಲ್ಲಿಟ್ಟುಕೊಳ್ಳಿ ಅಂತಕ್ಕಂಥ ಮಾತನಷ್ಟೇ ಪೊಲೀಸ್ನವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಎಲ್ಲ ಪೊಲೀಸ್ನವರು ಕೆಟ್ಟವರು ಅಂತ ಹೇಳಕ್ ಹೋಗಲ್ಲ, ಕೆಲವು ಪೊಲೀಸ್ನವರು ನೀವೇನಾದ್ರೂ ಅವ್ರ ಜೊತೆ ಶಾಮೀಲಾದ್ರೆ ನಿಮಗೆ ತಕ್ಕ ಭಾಗವನ್ನು ಬೆಳೆಸಬೇಕಾದಂತಹ ಮಾತುಗಳನ್ನು ಹೇಳಿ ಇವತ್ತು ರಾಹುಲ್ ಗಾಂಧಿ ಅವರು ಇಲ್ಲಿಂದ ಪ್ರಾರಂಭ ಮಾಡ್ತಾರೆ ಉಳ್ಳುಪೇಟೆಯಿಂದ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಸಹಕಾರ ಸಂಪೂರ್ಣವಾಗಿ ಕರ್ನಾಟಕ ಮುಗಿಯವರೆಗೂ ಕೂಡ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೇರಳ ಮತ್ತು ತಮಿಳುನಾಡು